ಸರ್, ನಿಮ್ಗೆ ಯಾವ ಥರ ಸಮಸ್ಯೆ ಆಗ್ತದೆ? ಎಷ್ಟು ಕುಟುಂಬಗಳಿದೆ? 32 ಕುಟುಂಬಗಳಿಗೆ ಯಾವುದು ಮೂಲ ಸೌಕರ್ಯ ಇಲ್ಲ ಇಲ್ಲಿ. ಯಾಕಂದರೆ ಕರೆಂಟ್ ವ್ಯವಸ್ಥೆ ಇದ್ದರೆ ಮೂಲ ಸೌಕರ್ಯ, ರಸ್ತೆ ಕರೆಂಟ್ ಇಬ್ಬರು ಎರಡು ಇಲ್ಲಿ ಕೊಟ್ಟರೆ ಯಾವುದೆಲ್ಲ ಸಮಸ್ಯೆ ಏನಿಲ್ಲ. ಸರ್ಕಾರ ಹತ್ರ ಎಷ್ಟು ಬೊಬ್ಬೆ ಬಿಡಿದ್ರು ಕೊಡುವಂಥದ್ದು ಇಲ್ಲ. ಇದು ಈ ಸೀಮೆ ಎಣ್ಣೆ ಸಮೇತ ಕೊಡುವುದಿಲ್ಲ ಇಲ್ಲಿ. ಕರೆಂಟ್ ಇಲ್ಲ, ಸೀಮೆ ಎಣ್ಣೆ ಸಮೇತ ಇಲ್ಲ, ಸೀಮೆ ಎಣ್ಣೆ ರೇಷನ್ನಲ್ಲಿ ಕೊಡುವುದಿಲ್ಲ. ಎಂತ ಮಾಡೋದು? ಸೋಲಾರ್ ಎಲ್ಲ ಆಪ್ ಒಂದು ಮಳೆ ಜೋರು ಬರುವಾಗ ಸೋಲಾರ್ ಉರಿಯಾದಿದ್ದರೆ ಎಂತ ಮಾಡಲಿಕ್ಕೆ ಉಪಾಯ ಇಲ್ಲ. ಏನಂದರೆ ಕಟ್ಟಿಗೆ ಇಟ್ಟು ಬೆಂಕಿ ಇಟ್ಟಿರ್ಬೇಕು, ಬೇರೇನು ಸಮಸ್ಯೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ. ಕರೆಂಟ್ ಇಲ್ಲದಿದ್ದರೆ ಎಂತ ಮಾಡಲಿಕ್ಕೆ? ನೀರಿದ್ದರೆ ಏನಾದರೂ ದುಡ್ಡು ಇದ್ದರೆ ಜಲವಿದ್ಯುತ್ ಮಾಡಿ ಅದನ್ನು ಕರೆಂಟ್ ಮಾಡಿ ಉಪಯೋಗ ನಾವು ಕೆಲವರು ಮಾಡ್ತಾರೆ. ನೀರಿದ್ದವರಿಗೆ, ನೀರಿಲ್ಲದವ್ರಿಗೆ ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ. ಈ ಕರೆಂಟ್ ಗೌರ್ಮೆಂಟ್ ಹತ್ರ ಕೇಳಿದ್ರೆ ಏನು ಹೇಳ್ತಾರೆ? ಗೌರ್ಮೆಂಟ್ ಅದೇ ಸಮಸ್ಯೆ ಏನಂದರೆ ಇದು ಪರಿಸರ ನಾಶ ಆಗ್ತದೆ ಅಂತ. ಮರ ಕಡಿಬೇಕಲ್ಲ, ಅದಕ್ಕೆ ಪರಿಸರ ನಾಶ. ಇದು ಪುತ್ತೂರಲ್ಲಿ ಮಾತ್ರ ಒಂದು ಅಂತ ಮಾತುಗಳು ಸಮಸ್ಯೆ ಬರೋದು. ಪುತ್ತೂರು ಅಂದರೆ ಸರ್ಕಾರಕ್ಕೆ ದೊಡ್ಡ ಕಣ್ಣು. ಹಾಂ, ಅದೇ ದೊಡ್ಡ ಕಣ್ಣು ಅಂದರೆ ಇದು ಬಹಳ ದೊಡ್ಡ ಕಣ್ಣು. ಇಲ್ಲ ಇಲ್ಲ, ಬೆಳ್ತಾ ತಾಲೂಕಲ್ಲಿ ಎರಡು ಗ್ರಾಮಕ್ಕೆ ಆಗಿದೆ. ಹಾಂ, ಇದು ಒಂದು ಸವಣಾಲ್ ಒಂದು ಆಗಿದೆ, ಮತ್ತೊಂದು ಸಿರ್ಲಾಲ್ ಏಂಡೇಲ್ ಅಲ್ಲಿ ಒಂದು ಕರೆಂಟ್ ಆಗಿದೆ, ಬೇರೆ ಯಾವುದೂ ಇಲ್ಲ. ಈ ರಾಷ್ಟ್ರೀಯ ಉದ್ಯಾನದೊಳಗೆ ಎಲ್ಲ ಕಡೆಯಲ್ಲಿ ಕರೆಂಟ್ ಇದೆ. ಹಾಂ, ಇಲ್ಲಿ ಪುತ್ತೂರು ಬೆಳ್ತಾಡಿ ತಾಲೂಕಲ್ಲಿ ಯಾವುದು ಕರೆಂಟ್ ಇಲ್ಲ. ಶಾಸಕರು ಏನು ಹೇಳ್ತಾರೆ? ಶಾಸಕರು ಅದೇ ಪರಿಸರ ನಾಶ ಆಗ್ತದೆ, ಅದು ಅರಣ್ಯ ಇಲಾಖೆ ಪರ್ಮಿಷನ್ ಕೊಡುವುದಿಲ್ಲ ಅಂತ ಅವರು ಹೇಳಿದರು. ಹಾಂ, ಇದು ಅರಣ್ಯ ಅವರ ಹತ್ರ ಹೇಳುವಾಗ ಅದು ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಈ ದಾಖಲೆಗಳೆಲ್ಲ ನಿಮ್ಮ ಹೆಸರಲ್ಲಿ ಇದೆಯಾ? ನಮ್ಮ ಹೆಸರಲ್ಲಿ ಇದೆ. ಸ್ವಂತ ಜಾಗ? ಆದರೂ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಇಲ್ಲ, ಎಂತ ಮಾಡಿದಿರ? ಸರ್ಕಾರಕ್ಕೆ ಬೊಬ್ಬೆ ಇಟ್ಟರೆ ಕೇಳುವುದಿಲ್ಲ, ಎಂತ ಮಾಡುವುದು? ಇದು ಎಷ್ಟು ನಾವು ಇದು ಟಿ ವಿ ಅವರು ಮಾಧ್ಯಮದವರು ಎಲ್ಲರೂ ಬರ್ತಾರೆ, ಯಾರ ಹತ್ರ ನಾವು ಮಾತಾಡಿದ್ರೆ ಸುಖನೇ ಇಲ್ಲ. ಇಷ್ಟ ತನಕ ಯಾವುದು ಬೊಬ್ಬೆ ಇಟ್ಟರೆ ಕೊಡುವಂಥದ್ದಿಲ್ಲ. ಹೌದು, ಅಂಥದ್ದು ಈ ಸ್ಥಿತಿಯಲ್ಲೇ ಇರುವುದು. ನಾವು ಎಷ್ಟೋ ಕಾಡಲ್ಲಿ ಓಡಾಡ್ತೇವೆ ನೋಡಿ. ಅದೊಂದು ರಸ್ತೆ 1900 ಒಂದು 30 ವರ್ಷದಿಂದ ನಾವೇ ಕೂಲಿ ಮಾಡಿ ನಾವೇ ಮಾಡಿದ್ದು. ಸರ್ಕಾರದ ಅನುದಾನ ಇಷ್ಟ ತನಕ ಇಲ್ಲ ಇಲ್ಲ. ನಾವು 32 ಕುಟುಂಬದವರು ದುಡಿದು ಆರೆ ಪಿಕ್ಕಾಸು ಎಲ್ಲ ಇಟ್ಕೊಂಡು ಅದು ಮಾಡಿದ್ದು. ಹೋದ ವರ್ಷದಲ್ಲಿ ಒಂದು ಸಲ ಒಂದು 4 ಜನಕ್ಕೆ ಕೇಸ್ ಹಾಕಿದ್ದಾರೆ. ಅದೇ ರೋಡಲ್ಲಿ ಅವರು ಬರ್ತಾರೆ, ರೋಡ್ ಮಾಡಬಾರ್ದಂತೆ. ಅದೇ ರೋಡಲ್ಲಿ ಅವರು ಬರ್ತಾರೆ, ಅವ್ರು ಬರ್ತಾರೆ ಅಲ್ಲ, ಅವ್ರು ಗಾಡಿ ಬರುವುದಿಲ್ಲ, ಜೀಪ್ ಬರ್ತದೆ, ಬೈಕ್ ಬರ್ತದೆ, ಎಲ್ಲ ಬರ್ತದೆ. ಹಾಂ, ಅಂಥದ್ದೆಲ್ಲ ಮಾಡ್ತಾರೆ ನೋಡಿ. ಈಗ ಆರ್ಬಿ ಪಾಸ್ ಅಂತ ಉಂಟು, ಅದಕ್ಕೆ ಎಷ್ಟು ಜನ ಅವರು ಅವರನ್ನು ಬಿಡ್ತಾರೆ? ಹಾಂ, ಅರಣ್ಯ ಇಲಾಖೆ ಅವರು ಎಷ್ಟು ಜನ ಅವರನ್ನು ಬಿಡ್ತಾರೆ ನೋಡಿ. ಈಗಲೂ ಯಾವಾಗಲೂ ಅದು ರಸ್ತೆ ಹಾಳಾಗಿದ್ದು ಅರ್ಬಿ ಪಾಲ್ಸಿಗೆ ನೋಡಲಿಕ್ಕೆ ಬರುವ, ನಾವು ಗಾಡಿ ಓಡಾಡಲಿಕ್ಕೆ ಒಂದು ಬಂದದಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದೆ. ಹೌದು, ಈಗ ನಾವು ಸುಮ್ಮನೆ ನಾವು ಎಷ್ಟು ಬೊಬ್ಬೆ ಹೊಡೆದರೂ ಸರ್ಕಾರಕ್ಕೆ ಕಿವಿ ಕೇಳುವುದಿಲ್ಲ. ಹಾಂ, ಇಂಥ ಏನು ಮಾಡಬೇಕಂತ ನಮಗೆ ಗೊತ್ತಾಗೋದಿಲ್ಲ. ಇನ್ನೂ ನಾವು ಏನು ಮಾಡ್ತೇವೆ ಅಂದರೆ ನಾವು ಧರಣಿ ಕೂತ್ಕೊಳ್ಬೇಕು, ಸತ್ಯಾಗ್ರಹವನ್ನೇ ಮಾಡುವುದು. ನಾವು ಒಂದು ಸಲ ಮೆಸ್ಕಾಮ್ನವ್ರದ್ದು ಸೋಲಾರ್ ಅನ್ನು ಕೊಂಡೋಗಿ ಡಿ ಸಿ ಆಫೀಸ್ಗೆ ಹಾಕುವ ಅದು ರೆಡಿ ಮಾಡಿದ್ದೇವೆ ನಾವು. ಹೌದು, ಅಂತ ಅದು ರೆಡಿ ಮಾಡಿ ಎಲ್ಲ ಆಗುವಾಗ ಅವರು ಸಮಾಜ ಕಲ್ಯಾಣ ಇಲಾಖೆ ಬೇರೆ ಒಂದು ಸೋಲಾರ್ ಕೊಟ್ಟಿದೆ. ಹಾಂ, ಅಂತ ಹೌದು. ಹೌದು ಸರ್, ನಿಮಗೆ ಇಲ್ಲಿ ಯಾವ ಥರ ಸಮಸ್ಯೆ ಆಗ್ತದೆ? ಸಮಸ್ಯೆ ಅಂದರೆ ಇಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯ ಇಲ್ಲ ನಮಗೆ. ಒಂದು ರೋಡ್ ಆಗಲಿ ಕರೆಂಟ್ ಆಗಲಿ ಯಾವುದನ್ನು ಕೂಡ ಮಾಡಿಕೊಡ್ತಾ ಇಲ್ಲ ಇಲ್ಲಿ. ಎಲ್ಲದಕ್ಕೂ ಕೂಡ ಅರಣ್ಯ ಇಲಾಖೆ ಅಬ್ಜೆಕ್ಷನ್ ಮಾಡುತ್ತೆ. ಇಲ್ಲಿ ರೋಡ್ ಮಾಡಬೇಕಾದ್ರೂ ಕೂಡ ಅಬ್ಜೆಕ್ಷನ್ ಮಾಡುತ್ತೆ. ಮೂಲಭೂತ ಸೌಕರ್ಯ ಕೊಡೋಕ್ಕೂ ಕೂಡ ಅರಣ್ಯ ಇಲಾಖೆ ಅಬ್ಜೆಕ್ಷನ್ ಮಾಡುತ್ತೆ. ನಾವು ಸ್ವಲ್ಪ ಏನಾದರೂ ಇಲ್ಲಿ ಚರಂಡಿ ಎಲ್ಲ ಸ್ವಲ್ಪ ಅಗಲ ಮಾಡಿದರೆ ಅರಣ್ಯ ಇಲಾಖೆ ಇಲ್ಲಿ ಅಬ್ಜೆಕ್ಷನ್ ಮಾಡುತ್ತೆ. ಕಾಡಲ್ಲಿ ಅರಣ್ಯ ಇಲಾಖೆ ಎಲ್ಲ ರೋಡ್ ಮಾಡಿದರೆ ಅಲ್ಲಿ ನಾಶ ಆಗಲ್ಲ. ನಾವು ಸ್ವಲ್ಪ ಏನಾದರೂ ರೋಡ್ ಎಲ್ಲ ಮಾಡಿದರೆ ಅರಣ್ಯ ಇಲಾಖೆ ನಾಶ ಆಗುತ್ತೆ ಅಂತ ಹೇಳುತ್ತೆ. ಇಲ್ಲಿ ರೋಡ್ ಏನು ಮಾಡಿದಿರಲ್ಲ ಅದೆಲ್ಲ ನೀವೇ ಮಾಡಿದ ರೋಡ? ಅದು ನಾವು ಸ್ವಂತ ಕೈಯಾರೆ ಮಾಡಿರ್ತಕ್ಕಂಥ. ಇಲ್ಲಿ ಒಂದು 30-33 ಕುಟುಂಬ ಇದೆ, 33 ಕುಟುಂಬ ಸೇರಿಕೊಂಡು ಮಾಡಿರ್ತಕ್ಕಂಥದ್ದು. ಮತ್ತೆ ಯಾವುದೇ ಸರ್ಕಾರದಿಂದ ಇದಕ್ಕೆ ಸೌಲಭ್ಯ ಆಗಲಿ ಏನು ಕೊಟ್ಟಿಲ್ಲ. ಪಂಚಾಯತಿಯಿಂದ ಸ್ವಲ್ಪ ಅನುದಾನ ಎಲ್ಲ ಕೊಟ್ಟಿದ್ದೀರಿ, ಒಂದು 20,000 ಕೊಡ್ತಾಯಿದ್ರು ವರ್ಷ ವರ್ಷ. ಹಾಂ, 20,000 ಮಾತ್ರ? 20,000 ಮಾತ್ರ. ಅದನ್ನು ನಾವು ಅಲ್ಲಿ ಇದಕ್ಕೆಲ್ಲ ಚಹಾ ತಿಂಡಿಗೆ ಮಾತ್ರ ಉಪಯೋಗ ಮಾಡ್ತಾ ಇದ್ದೀವಿ, ಮತ್ತೆ ಯಾವುದಕ್ಕೂ ಕೂಡ ಆಗ್ತಾಯಿದ್ದೀವಿ. ಈಗ ಸರ್ಕಾರ ನಿಮ್ಮ ಸಮಸ್ಯೆಗೆ ಯಾವ ರೀತಿ ಸ್ಪಂದಿಸ್ತಾ ಇದೆ?
ಏನ್ ಹೇಳುತ್ತೆ ನೀವು ಹೇಳಿದಾಗ ಸರ್ಕಾರ? ನಾವು ಏನಾದ್ರೂ ಮನವಿ ಕೊಟ್ರೆ ಅಂತೆ ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಮಾತ್ರ ಹೇಳುತ್ತೆ, ಮತ್ತೆ ಹೇಳಲ್ಲ, ಮಾಡಲ್ಲ, ಯಾವ್ದನ್ನು ಕೂಡ ಮಾಡಲ್ಲ. ಇಷ್ಟು ತನಕ ಮಾಡಿದ್ದ. ಈಗ ಇಲ್ಲಿ ಕೃಷಿ ನಾಶ, ನಿಮಗೆ ಕೃಷಿಯಲ್ಲಿ ಏನೋ ಸಮಸ್ಯೆ ಆದರೆ ಅದಕ್ಕೆಲ್ಲ ಪರಿಹಾರ ಏನಾದರೂ ಸಿಗುತ್ತೆ ಇಲ್ಲಿ? ನಾವು ಅದಕ್ಕೆಲ್ಲ ಸ್ವಲ್ಪ ಹೋಗುದೇ ಕಡಿಮೆ, ನಾವು ನಮ್ಮಷ್ಟಕ್ಕೆ ಕೃಷಿ ಮಾಡಿಕೊಂಡು ಇರ್ತೀವಿ ಅಷ್ಟೇ. ಮತ್ತೆ ಯಾವುದಕ್ಕೆ ನಾವು ಅಲ್ಲಿ ಪರಿಹಾರಕ್ಕೆಲ್ಲ ಕೊಡಲ್ಲ, ಯಾವುದಕ್ಕೂ ಕೊಡಲ್ಲ. ನಮಗೆ ಒಂದು ರೋಡ್ ಕೊಟ್ಟಿಲ್ಲ, ಒಂದು ಕರೆಂಟೇ ಕೊಟ್ಟಿಲ್ಲ. ಒಂದು ಸ್ವಾತಂತ್ರ್ಯ ಬಂತು 75 ವರ್ಷ ಆಗಿದೆ, ನಮಗೊಂದು ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಇವರಿಗೆ ಆಗಿದೆ, ಮತ್ತೆ ಪರಿಹಾರ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಿಮ್ಮ ಪ್ರಮುಖ ಬೇಡಿಕೆ ವಿದ್ಯುತ್? ವಿದ್ಯುತ್ ಮತ್ತೆ ರೋಡು. ರೋಡ್ ಬೇಕು, ರೋಡ್ ಬೇಕು. ನಿಮಗೆ ಇಲ್ಲಿ ಯಾವ ಥರ ಸಮಸ್ಯೆ ಆಯಿತು? ನಮಗೆ ಕಾಲೇಜಿಗೆಲ್ಲ ಹೋಗ್ಲಿಕ್ಕೆ ತುಂಬ ಸಮಸ್ಯೆ ಆಗ್ತದೆ. ಬೆಳಿಗ್ಗೆ ಬೇಗ ಇಡಬೇಕು, ಮತ್ತೆ ನಿಮಗೆ ಎಲ್ಲ ಎಂತ ಹೋಗ್ಲಿಕ್ಕೆ ಎಂತ ಇಲ್ಲ, ಆಟೋದಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಅಂದರೆ ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಅಪ್ಪನಿಗೆ ಕೂಡ ಕೆಲಸ ಇರ್ತದೆ, ಯಾರು ಕೂಡ ಇಲ್ಲ ಕಳಿಸ್ಲಿಕ್ಕೆ, ಹಾಗೆಲ್ಲ ಸಮಸ್ಯೆ. ಇಲ್ಲಿಂದ ಆಟೋಕ್ಕೆ ಎಷ್ಟು ತಗೊಳ್ತಾರೆ ಫೇರ್? ಇಲ್ಲಿಂದ ನಮ್ಮ ಮನೆಯಿಂದ ಆದರೆ 500 ತಗೊಳ್ತಾರೆ ಆಟೋ ಒಮ್ಮೆ ಹೋಗ್ಲಿಕ್ಕೆ. ಒಮ್ಮೆ ಹೋಗ್ಲಿಕ್ಕೆ ಮತ್ತೆ ಅಲ್ಲಿ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಅಲಂಬ ಅಂತ, ಅಲ್ಲಿಂದ ಹೋದ್ರೆ 150 ಆಗ್ತದೆ. ಇಲ್ಲಿಗೆ 500 ತಗೊಳ್ತಾರೆ. ಈಗ ನೀವು ಎಲ್ಲಿದ್ದೀರ ಹಾಸ್ಟೆಲ್ ಅಲ್ಲಿ? ನಾನೀಗ ಬೆಳ್ತಂಗಡಿ ಹಾಸ್ಟೆಲ್ ಅಲ್ಲಿ ಇದ್ದೇನೆ. ಸೊ ಇದೇ ರೀಸನ್, ಮೇನ್ ರೀಸನ್ ಹೋಗ್ಲಿಕ್ಕೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಈಗ ನಿಮ್ಮ ಹೈಸ್ಕೂಲ್ ಎಜುಕೇಶನ್ ಎಲ್ಲ ಎಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ? ಹೈಸ್ಕೂಲ್ ಎಲ್ಲ ಒಂದು 8th 9th ಎಲ್ಲ ಆಚೆ ಮುಂಡಜ್ಜೆ ಸೋಮದರ್ಕ ಅಲ್ಲಿ ಮಾಡಿದ್ದೆ. ಮತ್ತೆ ಇಲ್ಲಿ 10th ಇಲ್ಲಿ ನಾವು ಇಲ್ಲಿ ಹಳದಂಗಡಿಯಲ್ಲಿ ಮಾಡಿದ್ದು. ಅದು ಡೈಲಿ ಹೋಗಿ ಬಂದು ಮಾಡಿದ್ದೆ? ಇಲ್ಲ, ಹಾಸ್ಟೆಲಲ್ಲಿ. ಹಾಸ್ಟೆಲಲ್ಲಿ ಇದು ಮಾಡಿದ್ದು. ಸೊ ಇಲ್ಲಿ ಮೊದಲೆಲ್ಲ ಇಲ್ಲಿ ಓದ್ಲಿಕ್ಕೆಲ್ಲ ಯಾವ ಥರ ಸಮಸ್ಯೆ ಆಗ್ತದೆ ಕರೆಂಟ್? ನಾವಿಲ್ಲಿಗೆ ಅಂದರೆ ಬರುವುದು ತಿಂಗಳಿಗೊಮ್ಮೆ, 2 ವಾರಕ್ಕೊಮ್ಮೆ ಬರೋದಷ್ಟೇ. ಆವಾಗ ಏನಾದರೂ ವರ್ಕ್ ಇಲ್ಲದೆ ಇರುವಾಗ ಬರಬೇಕು, ಫ್ರೀ ಇದ್ದಾಗ ಬರೋದು. ಮತ್ತು ಈಗ ಇಲ್ಲಿ ಮನೆಗೆಲ್ಲ ಬಂದು ಓದಲಿಕ್ಕೆಲ್ಲ ಕಷ್ಟ ಆಗ್ತದೆ, ಅದಕ್ಕೆ ಬರುವುದಿಲ್ಲ. ಎಕ್ಸಾಮ್ ಟೈಮಲ್ಲೆಲ್ಲ ಬರುವುದಿಲ್ಲ ಮನೆಗೆ. ಬರುವುದಿಲ್ಲ, ಆನ್ಲೈನ್ ಕ್ಲಾಸಲ್ಲಿ ಇದ್ದದ್ದು ಭಾಳ ಕಷ್ಟ ಆಗುತ್ತೆ. ಹೌದು. ಈ ಕೊರೋನಾ ಟೈಮಲ್ಲೆಲ್ಲ ಏನು ಮಾಡಿದಿರಿ? ಕೊರೋನಾ ಟೈಮಲ್ಲಿ ಅಂದರೆ ನಾವು ಫ್ಯಾಮಿಲಿ ಅತ್ತೆ ಮನೆಯಿಂದ ಅಲ್ಲೇ ಇದ್ದೆ, ಒಂದು 8th 9th ಎಲ್ಲ ಅಲ್ಲೇ ಇದ್ದು ಅಲ್ಲೇ ಓದಿದ್ದು. ಅಂದರೆ ಆನ್ಲೈನಿಗೆ ಇಲ್ಲಿ ನೆಟ್ವರ್ಕ್ ಎಲ್ಲ ಸಿಗುವುದಿಲ್ಲ, ಹಾಗೆ ಅಲ್ಲೇ ಇದ್ದಿದ್ದು. ಇಲ್ಲಿ ಎಜುಕೇಷನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ? ಇಲ್ಲ.